ಕಾನ್ಸ್ಟೇಬಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಕಸ್ಟಡಿ ಪಡೆದ ನಂತರ ಎಸ್ಐಟಿ ವಿಚಾರಣೆ ಯಾವ ರೀತಿ ಇರಲಿದೆ? ಸಿಐಡಿ ಕಚೇರಿಗೆ ಕರೆತಂದಿರುವ ಅಧಿಕಾರಿಗಳು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸಂತ್ರಸ್ತೆಯ ಮಹಿಳೆಗೂ ನಿಮಗೂ ಯಾವಾಗಿನಿಂದ ಪರಿಚಯ? ಯಾವಾಗ ಇಬ್ಬರ ನಡುವೆ ಕ್ಲೋಸ್ ರಿಲೇಶನ್ಶಿಪ್ ಆಯ್ತು? ಯಾವಾಗ ನೀವು ಇವರ ಮೇಲೆ ಅತ್ಯಾಚಾರವೆಸಗಿದ್ರಿ? ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿದ್ದಾದ್ರೂ ಯಾಕೆ? ಬ್ಲ್ಯಾಕ್ ಮೇಲ್ ಮಾಡುವ ಉದ್ದೇಶನ, ಸಾಕ್ಷಿಗಳನ್ನ ಮುಚ್ಚಿಡುವಂತಹ ಉದ್ದೇಶನ, ಜೊತೆಗೆ ವಿಡಿಯೋಗಳನ್ನ ಹೇಗೆ ವೈರಲ್ ಆಯ್ತು, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ವಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನ ಈಗ ಎಸ್ಐಟಿ ಟೀಮ್ ಪ್ರಜ್ವಲ್ ರೇವಣ್ಣನಿಗೆ ಕೇಳ್ತಾ ಇದೆ. ಆದ್ರೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ 6 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದೆ ನ್ಯಾಯಾಲಯ. ಪ್ರಜ್ವಲ್ ರೇವಣ್ಣನಿಗೆ ಇನ್ನು 6 ದಿನ ಫುಲ್ ಪಿಕ್ಚರ್ ಬಿಡುತ್ತೆ. ಸತ್ಯ ಸತ್ಯಾನುಸತ್ಯತೆಗಳು ಏನು ಎನ್ನುವುದು ಬಹಿರಂಗ ಆಗತ್ತೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.